ಇನ್ನೂ ಒಂದು ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ, ಅವತ್ತು ಡಿಮ್ಯಾಂಡ್ ಮಾಡಿದವರು ಒಬ್ಬ IAS ಅಧಿಕಾರಿನ ನನ್ನ ಕೆಲಸಗಳಿಗೆ ಡೆಪ್ಯೂಟ್ ಮಾಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿದವರು ಇದೇ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಮೈತ್ರಿ ಸರ್ಕಾರದಲ್ಲಿ. ಅದಷ್ಟೇ ಅಲ್ಲ, ವಿಧಾನಸೌಧದಲ್ಲಿ ಪ್ಯಾರಲಲ್ ಆಗಿ ಅವರಿಗೆ ಒಂದು ಸೆಪರೇಟ್ ಚೇಂಬರ್ ಕೊಡಬೇಕು ಅಂತೇಳಿ ಒತ್ತಾಯ ಹಾಕಿದ್ದು ಇದೇ ಸಿದ್ದರಾಮಯ್ಯನವರು ಮಾಡಿದ್ದು. ಅವತ್ತು ಸಹ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಸಂವಿಧಾನದ ವ್ಯವಸ್ಥೆಯಲ್ಲಿರ್ತಕ್ಕಂಥ ಈ ಒಂದು ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ನಾವಂತ ಪ್ರತಿನಿತ್ಯ ಹೇಳೋರು, ಯಾವ ರೀತಿ ಬುಲ್ಡೋಸ್ ಮಾಡಲಿಕ್ಕೆ ಹೊರಟಿದ್ದೀರಿ ನಿಮ್ಮ ನಡವಳಿಕೆಯಿಂದ, ಇದನ್ನು ನಾಡಿನ ಜನತೆಯನ್ನು ಗಮನಿಸ್ತಾ ಇದ್ದಾರೆ. ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ತಗೊಂಡ್ರಿ ಅಜ್ಞಾನದಿಂದ ಯಾತಕ್ಕೆ ಈ ಅಧಿಕಾರವನ್ನು ನಡೆಸಲಿಕ್ಕೆ ಹೊರಟಿದ್ದೀರಿ? ಅಧಿಕಾರ ಅಜ್ಞಾನ ಆದರೆ ಇಂಥ ಒಂದು ಪ್ರಕರಣಗಳು ನಡೀತೇವೆ ನನ್ನ ಅಭಿಪ್ರಾಯದಲ್ಲಿ. ಆದ್ದರಿಂದ ಇಲ್ಲಿ ನಮ್ಮ ಪಕ್ಷದ ವತಿಯಿಂದ ಸರ್ಕಾರದ ನಿಯಮಾವಳಿಗಳೇನಿದೆ, ಅಧಿಕಾರಿಗಳಿಗೆ ನಾವೇನು IAS ಸರ್ವಿಸ್ನವ್ರಿಗೆ ಇಟ್ಟಿರ್ತಕ್ಕಂಥ ನಿಯಮಾವಳಿಗಳೇನಿದೆ ಅದಕ್ಕೆ ಅವ್ರಿಗೆ ಧಕ್ಕೆ ತರದಾಗೆ, ನಾನಂತೂ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗದೇ ಇದ್ದಾಗಲೂ ಅವರನ್ನು ಯಾವ ರೀತಿ ಗೌರವಯುತವಾಗಿ ನಡೆಸ್ಕೋಬೇಕು ನಡೆಸ್ಕೊಂಡಿದ್ದೇವೆ ನಾವು. ನಾವೆಂದು ಸಹ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಆ ಅಧಿಕಾರಿಗಳನ್ನು ಈ ಮಟ್ಟಿಗೆ ಇಳಿಸಿದಂಥದ್ದು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ಕರಾಳವಾದಂಥ ಕ್ಷಣಗಳದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೀವು ಮಾಡಿರ್ತಕ್ಕಂಥ ಇಂಥ ಒಂದು ಉಲ್ಲಂಘನೆಗಳನ್ನು ನೀವು ಮಾಡ್ಕೊಂಡಿದ್ದೀರಿ, ಆ ಒಂದು ಸರ್ವಿಸ್ನಲ್ಲಿರ್ತಕ್ಕಂಥ ನಿಯಮಾವಳಿಗಳನ್ನು ಗಾಳಿಗೆ ತೋರಿ ಮತ್ತೆ ನೀವು ಮತ್ತಿಷ್ಟೆಲ್ಲ ತಪ್ಪು ಮಾಡೋನು ನಾವು ಮಾಡಿದ್ದೇ ಸರಿ ಅಂತೇಳಿ ಈಗಲೂ ಈ ಒಂದು ಹಠಮಾರಿ ಧೋರಣೆಯಿಂದ ಸದನದಲ್ಲಿ ನಿನ್ನೆ ದಿನ ಇಂಥ ಒಂದು ಪ್ರಸಂಗ ನಡೆದಿರತಕ್ಕಂಥದ್ದು. ಅದರಿಂದ ಸರ್ಕಾರಕ್ಕೆ ಈಗಲೂ ಹೇಳ್ತಕ್ಕಂಥದ್ದು, ಈ ರೀತಿಯ ಉದ್ದಟತನಗಳು ಯಾರಿಗೂ ಶಾಶ್ವತ ಅಲ್ಲ, ಇದು ನಡೆಸ್ತಕ್ಕಂಥದ್ದು. ವಿಸ್ತಾರ ನ್ಯೂಸ್, ನಿಖರ ಜನಪರ.